ಏನು ಅಂತಿಮ ಕ್ಷೇತ್ರ ಏಳನೇ ಕ್ಷೇತ್ರ ಹುಣ್ಗುಂದ್ಗುಂತ ಬಾಳ ಕುತೂಲ ಎಲ್ಲ ಕಾಯ್ತಿರ್ತಿರಿ ಚೇಂಜ್ ಆಗತ್ತ ದೊಡ್ಡಂಗೋರ ಪಾಟೀಲ್ರು ವೀರೇಶ್ ಹುಂಡೋಡಿ ಅಂತ ಇನ್ನೊಬ್ಬರು ಕೇಳ್ತಾರ ಕುರುಬ ಸಮುದಾಯದವರು ಬಿಜೆಪಿ ಅಂಡ್ ಕಾಂಗ್ರೆಸ್ ಇಂದ ವಿಜಯಾನಂದ ಕಾಶಪ್ನವರ್ ಎಂ ಎಲ್ ಶಾಂತ ಗೇರಿ ರವೀಂದ್ರ ಕಲಬುರ್ಗಿ ಕೇಳ್ತಾವ್ರೆ ಪಕ್ಷೇತರ ನವಲ ಮಠ ನಿಲ್ತಾವ್ರೆ ಅವ್ರಿಗೆ ದಲಿತರು ಮುಸ್ಲಿಂ ಮುಸಲ್ಮಾನ ನವಲ ಹಿರೇಮಠ್ ಮನುಷ್ಯ ಯಾವ್ದಾರ ಒಳ್ಳೆ ಪಾರ್ಟಿ ಟಿಕೆಟ್ ತಗೊಂಡ್ ನಿಂತಾರೆ ಎಂ ಎಲ್ ಎರ ನವಲ ಹಿರೇಮಠ ಒಳ್ಳೆ ಇದಿದೆ ವಿಜಯಾನಂದ ಕಾಶಪ್ನವರು ಸ್ವಲ್ಪ ಪಂಚಮಸಾಲಿ ಹೋರಾಟವನ್ನ ಇಡೀ ರಾಜ್ಯ ಸುತ್ತದ್ರ ಬದ್ಲು ಅದು ಅವ್ರ ವೈಯಕ್ತಿಕ್ರು ಮಾಡೋದು ಹೋರಾಟ ಕ್ಷೇತ್ರದಲ್ಲಿ ಓಡಾಡಿದ್ರೆ ಅದೇ ಪ್ರೀತಿ ವಿಶ್ವಾಸವನ್ನ ಉನ್ಗುಂದ ಕ್ಷೇತ್ರದವ್ರ ಮೇಲೆ ತೋರಿ ತೋರಿಸಿದ್ರೆ ಒಡನಾಟ ಇಟ್ಕೊಂಡಿದ್ರೆ ಊರ್ ಗೆದ್ದು ಬಿಡ್ತಾನೆ ಮನೆ ಗೆದ್ದಾನೆ ಊರ್ ಗೆಲ್ಲ ಊರ್ ಗೆಲ್ಬೇಕು ವಿಜಯಾನಂದ ಮನೆ ಉನ್ಗುಂದ ಉನ್ಗುಂದ ಗೆಲ್ಬೇಕಾಯ್ತು ಫಸ್ಟ್ ಅಲ್ಲಿ ಜನರ ಮನ ಗೆಲ್ಬೇಕಾಯ್ತು ಅಲ್ಲಿ ಮತದಾರರ ಮನೆ ಗೆಲ್ಬೇಕಾಯ್ತು ರಾಜ್ಯ ಸುತ್ತ ಅವ್ರೆ ಕಳೆದ ಬಾರಿ ಅಡ್ವರ್ಟ್ ಮಾಡ್ಕೊಂಡಿದ್ದ ಮನುಷ್ಯ ಇದನ್ನ ವಿಜಯಾನಂದ ಕಾಶಪ್ನವರ್ ಈಗ ಎಲ್ಲಾ ಮನುಷ್ಯನಿಗೊಂದು ಅಂತ ಕೆಟ್ಟದಂತಿರುತ್ತೆ ಬಟ್ ವಿಜಯಾನಂದ ಕಾಶ್ಯಪ್ಪ ಸ್ವಲ್ಪ ಸಿಡುಕು ಕೋಪ ಆಚೆ ಈಚೆ ವ್ಯತ್ಯಾಸ ಇದು ದೊಡ್ಡ ಗೌಡ ಪಾಟೀಲ್ ವರ್ತನ ದೊಡ್ಡ ಮನಸ್ಸು ವಿಜಯಾನಂದ ಕಾಶ್ಯಪ್ನವ್ರು ಇಡೀ ರಾಜ್ಯಾದ್ಯಂತ ಗೊತ್ತು ದೊಡ್ಡಂಗೌಡ ಪಾಟೀಲ್ ಯಾರು ಗೊತ್ತು ಜನತೆ ಗೆಲದ ಕ್ಷೇತ್ರ ಜನತೆ ಗೊತ್ತಿರುವಂತವ್ರು ಅದೇ ವಿಜಯಾನಂದ ಕಾಶಪ್ನವ್ರು ಆ ವಿಚಾರದಲ್ಲಿ ಎಡವಟ್ ಮಾಡ್ಕೊಂಡವ್ರೆ ಅದು ದೊಡ್ಡ ಗೌಡ ಲಾಭ ಆಗ್ತಾ ಇದೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೇಲ್ಲೂ ಸಹ ಬಿಜೆಪಿಯ ದೊಡ್ಡಗೌಡ ಪಾಟೀಲ್ ಲಾಸ್ಟ್ ಟೈಮ್ ಕೂಡ ಇಂಡಿಪೆಂಡೆಂಟ್ ನಿಂತ್ಕೊಂಡು ಒಂದ್ ಇಪ್ಪತ್ತೈ ಸಾವಿರ ಓಟ್ ತಗೊಂಡಿದ್ರು ಹೌದೌದು ಈ ಬಾರಿ ಕೂಡ ಅವ್ರು ಓಟ್ ತಗೊಂಡೋದು ಸ್ವಲ್ಪ ಕಾಂಗ್ರೆಸ್ ಗೆ ಡ್ಯಾಮೇಜ್ ಅಂದ್ರೆ ಈಗ ಒಂದು ಮಾತು ಏನೋ ಮಾಡಿ ಕುಮಾರಸ್ವಾಮಿ ಅವ್ರು ಅವ್ರಿಗು ಯಾರೋ ದೊಡ್ಡವರು ಹಿಡಿದು ಅವ್ರಿಗೆ ಟಿಕೆಟ್ ಕೊಟ್ಟಿರೋ ಮಾಡ್ಬೇಕು ಅವ್ರಿಗೆ ಬಟ್ ಅದಾಗಲ್ವಲ್ಲ

ಜಮಖಂಡಿ ಬದಾಮಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ತೇರದಾಳ ಬಿಳಗಿ ಬಗಲ್ಕೋಟೆ ಮತ್ತು ಹುನಗುಂದಾದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಒಟ್ಟಾರೆ ಏಳು ಕ್ಷೇತ್ರದಲ್ಲಿ ನಾಲ್ಕರಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಟ್ರೆಂಡ್ ಆಚೆ ಈಚೆ ಚೇಂಜ್ ಆಗ್ತಿರುತ್ತೆ ಟ್ರೆಂಡ್ ಒಂದು ಸ್ವಲ್ಪ ಅಪ್ ಟು ಎಲೆಕ್ಷನ್ ಹಿಂಗೆ ಮುಂದುವರಿಬೋದು ಅಂದರೆ ಅದು ತೇರದಾಳ ಮುಂದುವರಿಬಹುದು ಹ್ಞೂ ಹುನಗುಂದ ಮುಂದುವರಿಬಹುದು ಬಗಲ್ಕೋಟೆ ಮುಂದುವರಿಬಹುದು ಬಿಳಗಿ ಮುಂದುವರಿಬಹುದು ಅಂಡ್ ಬದಾಮಿನಲ್ಲಿ ಜಮಖಂಡಿನಲ್ಲಿ ಮುದುಳ ಸ್ವಲ್ಪ ಆಚೆ ಈಚೆ ವ್ಯತ್ಯಾಸ ಹೋಗಿದೆ ಇಲ್ಲಿ ಇವ್ರು ನಾನೇ ಗೆಲ್ತಿನಿ ಊಟ ಒಡ್ಕೊಂಡು ಅಂತೇನಿಲ್ಲ ಜನ ಏಳು ಏಳು ಜನನ ಬೇಕಾರು ಚೇಂಜಸ್ ಮಾಡ್ತಾರೆ ಯಾಕಂದ್ರೆ ಎರಡ್ ಸಾವಿರದ ಎಂಟಲ್ ಏಳ್ ಜನ ಬಿಜೆಪಿ ಇವ್ರಿಗೆ ಇದಿದ್ರು ಹದಿಮೂರ್ಲ್ ಒಬ್ಬ ಬಿಜೆಪಿ ಆರ್ ಜನ ಕಾಂಗ್ರೆಸ್ ಹ್ಮ್ ಹದಿನೆಂಟಲ್ಲಿ ಐದ್ ಜನ ಬಿಜೆಪಿ ಇಬ್ರು ಕಾಂಗ್ರೆಸ್ ಸೊ ಹಾಗಾಗಿ ಜನ ರೊಟ್ಟಿ ಮಕ್ಷ ಆಗ್ತಾ ಮಕ್ಷ ಆಗ್ತ ಅಂದ್ರೆ ಒಂದೇ ಪಾರ್ಟಿಗೇನ್ ಮೀಸಲಾಗ ಎರಡು ಅಲ್ಲ ಮಿಕ್ಸಿಡ್ ಎಲ್ಲಾ ಯಾರ್ ಬೇಕ ಏನ್ ಬೇಕಾದ್ರು ಬಾಗಲ್ಕೋಟೆ ಜನ ಬಹಳ ಬುದ್ಧಿವಂತರು ಬಾಗಲಕೋಟೆ ಜನ ಮುಂದಿನ ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ